ಹಾಯ್ ಗೆಳೆಯರೇ, ಈ ವಿಡಿಯೋದಲ್ಲಿ ನನ್ನ ಚಾನೆಲ್ಗೆ ಸುಸ್ವಾಗತ. ನಾವು ಆಗಿ ಬಗ್ಗೆ ಕಲಿಯಲಿದ್ದೇವೆ. ಅದಕ್ಕೂ ಮೊದಲು ನನ್ನ ಚಾನೆಲ್ಗೆ ಚಂದಾದಾರರಾಗಿ ಲೈಕ್ ನೀಡಿ. ಆದ್ದರಿಂದ ವಿಡಿಯೋವನ್ನು ಪ್ರಾರಂಭಿಸೋಣ. ಆಯಿಐ ಮರದ ಕೊಂಬೆಯ ಮೇಲೆ ಕುಣಿಯುತ್ತ ರಕೂನ್ ಮತ್ತು ಇಲಿಯ ನಡುವಿನ ಅಡ್ಡದಂತೆ ಕಾಣುವ ಕೂದಲುಳ್ಳ ಪ್ರಾಣಿಯು ಉದ್ದವಾದ ಬೆರಳನ್ನು ಎತ್ತಿ ಕಾಂಡದ ಮೇಲೆ ಬಡಿಯುತ್ತದೆ. ಮನೆಯಲ್ಲಿ ಯಾರಿದ್ದಾರೆ ಎಂದು ನೋಡಲು ನಯವಾಗಿ ತಟ್ಟುತ್ತಿಲ್ಲ. ಬದಲಿಗೆ ಕೀಟಗಳು ವಾಸಿಸುವ ತೊಗಟೆಯ ಕೆಳಗೆ ಟೊಳ್ಳಾದ ಕಲೆಗಳನ್ನು ಪತ್ತೆಹಚ್ಚಲು ಪ್ರಯತ್ನಿಸುತ್ತಿದೆ. ಟ್ಯಾಪಿಂಗ್ ಶಬ್ದದಿಂದ ಅದು ಕುಳಿಯನ್ನು ಕಂಡುಕೊಂಡಿದೆ ಎಂದು ಅದು ಹೇಳಬಹುದು. ಒಮ್ಮೆ ಅದು ಟೊಳ್ಳಾದುದನ್ನು ಪತ್ತೆ ಮಾಡಿದರೆ ಪ್ರಾಣಿ ತನ್ನ ಹಲ್ಲುಗಳಿಂದ ತೊಗಟೆಯನ್ನು ಕಿತ್ತುಹಾಕುತ್ತದೆ ಮತ್ತು ದೋಷಗಳನ್ನು ಮೇಲಕ್ಕೆತ್ತುತ್ತದೆ. ಈ ಕುತೂಹಲಕಾರಿ ಜೀವಿಯನ್ನು ಐಐ ಎಂದು ಕರೆಯಲಾಗುತ್ತದೆ. ಫ್ರೀಕಿ ಫಿಂಗರ್ಸ್ ಐಐಎಸ್ ಅನ್ನು ಆಫ್ರಿಕಾದ ಕರಾವಳಿಯಲ್ಲಿರುವ ದ್ವೀಪ ರಾಷ್ಟ್ರವಾದ ಮಡಗಾಸ್ಕರ್ನ ಕಾಡುಗಳಲ್ಲಿ ಮಾತ್ರ ಕಾಣಬಹುದು. ಪ್ರಾಣಿಗಳು ಅಪರೂಪವಾಗಿ ತಮ್ಮ ಮರದ ಅಗೆಯುವಿಕೆಯಿಂದ ಕಾಡಿನ ನೆಲಕ್ಕೆ ಇಳಿಯುತ್ತವೆ. ರಾತ್ರಿಯಲ್ಲಿ ಮಾತ್ರ ಸಕ್ರಿಯವಾಗಿರುವ ಅವರು ಎಲೆಗಳಿಂದ ಮಾಡಿದ ಗೂಡುಗಳಲ್ಲಿ ಕೊಂಬೆಗಳ ಮೇಲೆ ಸ್ನೂಜ್ ಮಾಡುತ್ತಾ ಹಗಲು ಕಳೆಯುತ್ತಾರೆ. ಕತ್ತಲೆಯಾದಾಗ ಜೀವಿಗಳು ಮರಗಿಡಗಳಲ್ಲಿ ಆಹಾರ ಹುಡುಕುತ್ತವೆ. ದೋಷಗಳ ಜೊತೆಗೆ ಮಾವಿನ ಹಣ್ಣಿನಂತಹ ಹಣ್ಣುಗಳನ್ನು ತಿನ್ನುತ್ತಾರೆ. ತಮ್ಮ ಎಲುಬಿನ ಬೆರಳುಗಳಿಂದ ರಸಭರಿತವಾದ ಊಟದಿಂದ ತಿರುಳನ್ನು ಸ್ಕೂಪಿಂಗ್ ಮಾಡುತ್ತಾರೆ. ಅದರ ವಿಭಿನ್ನ ಅಂಕೆಗಳಿಲ್ಲದೆ ಸ್ನ್ಯಾಗ್ಜಿಂಗ್ ಗ್ರಬ್ ಐಐಗೆ ಹೆಚ್ಚು ಕಷ್ಟಕರವಾಗಿರುತ್ತದೆ. ಮತ್ತು ಪ್ರಾಣಿಗಳ ಬೆರಳುಗಳು ಕಾಡಿನಲ್ಲಿ ಬದುಕಲು ಸಹಾಯ ಮಾಡುವ ಏಕೈಕ ತಮಾಷೆಯ ಲಕ್ಷಣವಲ್ಲ. ದೊಡ್ಡ ಹಳದಿ ಕಣ್ಣುಗಳು ಅದನ್ನು ಕತ್ತಲೆಯಲ್ಲಿ ನೋಡಲು ಅವಕಾಶ ಮಾಡಿಕೊಡುತ್ತವೆ. ದೈತ್ಯ ಸೂಕ್ಷ್ಮ ಕಿವಿಗಳು ಬೇಟೆಯನ್ನು ಪತ್ತೆಹಚ್ಚಲು ಪ್ರಾಣಿಗಳಿಗೆ ಸಹಾಯ ಮಾಡುತ್ತದೆ. ಮತ್ತು ಉದ್ದವಾದ ಪೊದೆಯ ಬಾಲವು ಐಐ ಮರದ ಕೊಂಬೆಗಳ ಉದ್ದಕ್ಕೂ ಓಡಿಹೋಗುವಾಗ ಸಮತೋಲನವನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಇದು ಎಲ್ಲ ಸಂಬಂಧಿತವಾಗಿದೆ. ಐಐಯ ಬೆಸ ಗುಣಲಕ್ಷಣಗಳು ಪ್ರಾಣಿಗಳಿಗೆ ಉಪಯುಕ್ತವಾಗಬಹುದು, ಆದರೆ ಅವರು ಗೊಂದಲವನ್ನು ಉಂಟುಮಾಡಿದ್ದಾರೆ. ಪ್ರಾಣಿಯ ಇಲಿ ತರಹದ ಹಲ್ಲುಗಳು ಮತ್ತು ಅಳಿಲು ತರಹದ ಬಾಲವು ವಿಜ್ಞಾನಿಗಳನ್ನು ಮೊದಲು ದಂಶಕ ಎಂದು ಊಹಿಸಲು ಕಾರಣವಾಯಿತು. ಆದರೆ ಈ ಪ್ರಾಣಿಗಳು ವಾಸ್ತವವಾಗಿ ಪ್ರೈಮೇಟ್ಗಳಾಗಿವೆ, ಮನುಷ್ಯರು ಸೇರಿರುವ ಜಾತಿಗಳ ಅದೇ ಗುಂಪು. ಅದರ ವಿಲಕ್ಷಣ ನೋಟ ಮತ್ತು ವಿಚಿತ್ರವಾದ ನಡವಳಿಕೆಯೊಂದಿಗೆ ಐಐ ಗಂಭೀರವಾದ ವಿಚಿತ್ರ ಶ್ರೇಣಿಯನ್ನು ಹೊಂದಿರುವ ಒಬ್ಬ ಸಂಬಂಧಿ. ಕೊನೆಯಲ್ಲಿ ನನ್ನ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.